ಮಾತ್ರ ಮಾಡುವಂತಹ ವ್ಯಕ್ತಿಗಳಿಗೆ ನಾವು ಕಳ್ಳರು ಅಂತ ಹೇಳ್ತೀವಿ. ನಾವು ನಮ್ಮ ಭಾಷೆಯಲ್ಲಿ ಅವರಿಗೆ ನಾವು ಕಳ್ಳರು ಅಂತ ಹೇಳ್ತೀವಿ. ಕಳ್ಳತನದಿಂದ ನಿಮಗೆ ದಮ್ಮಿದ್ರೆ ಯಾಕೆ ಹಗಳಲ್ಲೇ ತಂದು ವಿಗ್ರಹವನ್ನ ಇಡ್ಲಿಲ್ಲ? ನೀವು ಅವತ್ತು ಸುಳ್ಳು ವ್ಯಕ್ತಿಗಳಾಗಿದ್ರಿ, ಅವತ್ತು ನಿಮಗೆ ಮನಸ್ಸಲ್ಲಿ ಭಯ ಇತ್ತು. ನೀವು ರಾತ್ರಿ ಕಳ್ಳರ ತರ ಬಂದು ಆ ಮಸೀದಿಯಲ್ಲಿ ರಾಮನ ವಿಗ್ರಹವನ್ನ ಇಟ್ಟಿದ್ದೀರಿ. ಅಲ್ಲಿಂದ ನಮಗೆ ನಮಾಜ್ ಮಾಡಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳುತ್ತೆ, ಇನ್ಶಾ ಅಲ್ಲಾ ಮುಂದೊಂದು ದಿನ ನಾವು ಇಂಡಿಯಾದ ಮುಸಲ್ಮಾನರು, ದಲಿತರು, ಹಿಂದೂ ಸಹೋದರರು ಸೇರಿಕೊಂಡು ಅಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಿ ಸುಬಹಿನ ಮಾತನ ಮುಖಾಂತರ ಅಲ್ಲಿ ನಾವು ಇನಾಗ್ರೇಷನ್ ಮಾಡ್ತೀವಿ. ನಾವು ಇದರಲ್ಲಿ ಯಾವುದೇ ಸಂಶಯ ಇಲ್ಲ. 1992 December 6 ವಾಜಪೇಯಿಯವರು ಅವರಲ್ಲಿ ಕೇಳಿದರು, ಸುಪ್ರೀಂ ಕೋರ್ಟ್ ತೀರ್ಮಾನ ಇತ್ತು ಯಥಾಸ್ಥಿತಿಯನ್ನು ಕಾಪಾಡಿ ಅಂತೇಳಿ ಪತ್ರಿಕೆ ಅವರು ಕೇಳಿದ್ರು, ನೀವೇನು ಮಾಡ್ತೀರಿ ಅಂತೇಳಿ. ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದ್ವಿ. ಆವಾಗಲೂ ನಿಮಗೆ ಧೈರ್ಯ ಇರಲಿಲ್ಲ ನಾ ಮಸೀದಿಯನ್ನು ಕೆಡಬ್ತೀವಿ ಅಂತ ಹೇಳಲಿಕ್ಕೆ. ಅವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇರಲಿಲ್ಲ, ಇವತ್ತು ಇದೆ. ನೀವು ಇಂಡಿಯಾದ ಕಾನೂನನ್ನು ಉಲ್ಲಂಘನೆ ಮಾಡುವುದಾದರೆ ಅದನ್ನು ತಡೆಯುವಂತಹ ರೀತಿಯಲ್ಲಿ ತಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಶಿಕ್ಷಣವನ್ನು ಕೊಟ್ಟಿದ್ದೀವಿ, ಖಂಡಿತವಾಗಿ ತಡಿತೀವಿ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾನೂನನ್ನ ಕೈಗೆತ್ತಿಕೊಳ್ಳಲ್ಲ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳುತ್ತೆ, ಈ ದೇಶದಲ್ಲಿ ಯಾವುದೇ ದೇವಸ್ಥಾನವನ್ನ ಮುಸಲ್ಮಾನರು ಕೆಡವಿದರೆ ಆ ದೇವಸ್ಥಾನವನ್ನ ಕಟ್ಟಲಿಕ್ಕೆ ನಾವು ಪ್ರಾಣ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ನಾವು ಈ ದೇಶದಲ್ಲಿ ಮುಸಲ್ಮಾನರು ಹಿಂದೂಗಳು ಸೇರಿಕೊಂಡು ಯಾವುದಾದ್ರೂ ಚರ್ಚ್ ಅನ್ನು ಹೊಡೆಯುವುದಾದ್ರೆ ಆ ಚರ್ಚ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಾಣ ಕೊಡಲು ತಯಾರಾಗಿದ್ದೀವಿ. ನಾವು ಇಲ್ಲಿ ಮಂದಿರ ಮಸೀದಿಗಳಿಗಿಂತ ಈ ದೇಶದ ಮಾನವೀಯತೆಯ, ಸಹೋದರತೆಯ, ಜಾತ್ಯತೀತೆಯ, ಈ ಸಂವಿಧಾನ ಉಳಿಸುವಂತಹ ನಿಟ್ಟಿನಲ್ಲಿ ಹೋರಾಟದಲ್ಲಿ ನಾವು ಮುನ್ನುಗ್ಗಬೇಕಾಗಿದೆ. ನಾವು ಇನ್ನೊಂದು ಪ್ರಶ್ನೆ ಇದೆ. ಇಲ್ಲಿ ಬಿಜೆಪಿ ವಾಜಪೇಯಿ ಅವರ ನೇತೃತ್ವದಲ್ಲಿ 5 ಆಳ್ವಿಕೆಯನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಈ ಪೇಜಾವರ ಸ್ವಾಮಿಯವರಿಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು ಅನ್ನುವಂತ ಆ ಮಾತು ಯಾಕೆ ಹೇಳಲಿಕ್ಕೆ ಸಾಧ್ಯತೆ ಉಂಟಾಗಲಿಲ್ಲ? 5 ಅವರು ಈ ಸಂಘ ಪರಿವಾರದಲ್ಲಿ ಕತ್ತ ಕಾಯ್ತಾ ಇದ್ರಾ ಅಥವಾ ಕುರಿ ಮೇಯಿಸ್ತಾ ಇದ್ರಾ? ಈಗ ಮೋದಿ ಆಳ್ವಿಕೆ 5 ಆಯಿತು, 4.5 ಆಯಿತು, ಇನ್ನು ಇಲೆಕ್ಷನ್ ಬರ್ತಾ ಇದೆ. ಇಲೆಕ್ಷನ್ ಬರುವಾಗ ಇವರಿಗೆ ನೆನಪಾಗುತ್ತೆ ರಾಮ ಮಂದಿರ. ಬೇರೆ ಅಜೆಂಡ ಇಲ್ಲ. 2019 MP ಚುನಾವಣೆಯಲ್ಲಿ ಇಲ್ಲಿ ಜನರಿಗೆ ಹೇಳಿಕೊಳ್ಳುವಂತ ಅಜೆಂಡಗಳಿಲ್ಲ. ನೋಟು ಅಮಾನ್ಯೀಕರಣ ಆಯಿತು, ನೋಟು ರದ್ದತಿ ಮಾಡಿದರು, ಏನಾಯಿತು? ಅದೇ ರೀತಿ ಬೇರೆ ಬೇರೆ ಅಜೆಂಡಗಳನ್ನ ಅಚ್ಚೆ ದಿನ ಬರುತ್ತೆ, ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳಿದ್ರು. ಒಳ್ಳೆ ದಿನಗಳು ಈ ದೇಶಕ್ಕೆ ಬಂದೇ ಇಲ್ಲ. ಇದನ್ನೆಲ್ಲ ಮರೆಮಾಚಲಿಕ್ಕೆ ಬೇಕಾಗಿ ರಾಮನ ನೆನಪಾಗ್ತಾ ಇದೆ. ರಾಮನ ನೆನಪಾಗ್ತಾ ಇದೆ ಅಜೆಂಡಾ. ವಿಶ್ವ ಹಿಂದೂ ಪರಿಷತ್ತಿನವರು ಒತ್ತಾಯವನ್ನು ಧರ್ಮಸಭಾ ಮುಖಾಂತರ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ನಾವು ಸುಗ್ರೀವಾಜ್ಞೆಯನ್ನ ತರಿ ಅಂತೇಳಿ. ರಾಮಲೀಲಾ ಮೈದಾನದಲ್ಲಿ ಮೊನ್ನೆ ಧರ್ಮಸಭಾದ ಪ್ರತಿಭಟನೆ ನಡೆಯಿತು. 1,00,000 ಜನರನ್ನ ಸೇರಿಸುವಂತ ಯೋಜನೆ ಹಾಕಿದ್ರು, ಸೇರಿದ್ದು 100 ಮಾತ್ರ. ಅವರಿಗೆ ಭಯ ಇದೆ. ಇನ್ಶಾಅಲ್ಲಾ ನಾವು ಈ ಭಾರತೀಯರಲ್ಲಿ ಒಂದು ಜನಜಾಗೃತಿ ಹುಟ್ಟು ಹಾಕುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಖಂಡಿತವಾಗಿಯೂ ಕಾನೂನನ್ನ ಕೈಗೆತ್ತಿಕೊಳ್ಳುವುದಾದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದನ್ನ ತಡೆಯುವ ರೀತಿ ತಡೆಯುತ್ತೆ ಅನ್ನುವಂತ ಮಾತಿನೊಂದಿಗೆ ಅವಕಾಶಕ್ಕೆ ಧನ್ಯವಾದಗಳನ್ನು ಹೇಳುತ್ತೆ. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ SDP.